ನಮಸ್ಕಾರ ವೀಕ್ಷಕರೇ, ನಮ್ಮ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ. ಇಲ್ಲಿ ಸ್ಮಾರ್ಟ್ ಪ್ರಾಬ್ಲಮ್ ಕೂಡ ಇದಾವೆ, ಅಂದ್ರೆ ಇಲ್ಲಿ ತುಂಬಾ ಸ್ಮಾರ್ಟ್ ಪ್ರಾಬ್ಲಮ್ಸ್ ಇದಾವೆ. ಅದು ಕೆಲವೊಂದ್ಸತಿ ಗೊತ್ತಲೂ ಆಗುದಿಲ್ಲ, ನೋಡೋಕೆ ಎಲ್ಲ ಏರಿಯಾ ಚೆನ್ನಾಗಿದೆ ಅನಿಸ್ತದೆ. ಆದ್ರೆ ಇವತ್ತು ನಮ್ಮ ಗರುಡ ತಂಡಕ್ಕೆ ಕೆಲವರು ಫೋನ್ ಮಾಡಿ ಕರೆಸ್ತಾರೆ, ನಮ್ಮ ಮಹಿಷಿನೊಳಗೆ ಬನ್ನಿ, ಕೆಲವೊಂದ್ ಸಮಸ್ಯೆಗಳಿದಾವೆ, ನಾವು ಹೇಳ್ಬೇಕು ನಿಮ್ಗೆ ಅಂತ ಕರೆಸ್ತಾರೆ. ನಮಗೆ ನಾವು ಹೋಗುವಾಗ ಸಿಮೆಂಟ್ ರೋಡ್ ಕಾಣ್ತದೆ, ಏನೋ ಆಗ್ತಾ ಇದೆ, ಕೆಲವೊಂದ್ ಕಡೆ ತಗ್ಗುಗಳಿದಾವೆ, ಇನ್ನು ಕೆಲವೊಂದ್ ಕಡೆ ಅವು ಬ್ಲಾಕ್ಸ್ ಹಾಗೆ ಇದ್ದಾರೆ. ಸರ್, ಆಟೋದಲ್ಲಿ ಅವನ್ನ ಬ್ಲಾಕ್ಸ್ ತಗೊಂಡು ಹೋಗ್ತಾ ಇದಾರೆ, ಬನ್ನಿ. ಆಮೇಲೆ ಕಾಂಟ್ರಾಕ್ಟರ್ ಬಂದು ಬಿಲ್ ಪಾಸ್ ಆಗಿಲ್ಲ ಅಂತ ಕಾಂಟ್ರಾಕ್ಟ್ ಬಿಟ್ಟು ಹೋಗ್ತಾ ಇದ್ದಾನೆ, ಅರ್ಧ ಕಾಮಗಾರಿ ಆಗಿದ್ದಾವೆ. ಫುಟ್ಪಾತ್ ಗೆ ಕೆಲವೊಬ್ರು ಗೋಡೆ ಕಟ್ಕೊಂಡಿದ್ದಾರೆ ಸರ್ ಅಂತ ಕೆಲವೊಬ್ರು ಹೇಳ್ತಾ ಇದಾರೆ. ನಮ್ದು ಗರುಡ ಸಿಟಿ ರೋಡ್ಸ್ ಮಾಡ್ತಾ ಈಗ ನಮ್ಗೆ ಅನಿಸ್ತು, ಸೊ ನಾವು ಅಲ್ಲಿ ಇಲ್ಲಿ ಶೂಟಿಂಗ್ ಮಾಡ್ಕೊಂಡು ಬರ್ತೀವಿ, ಹಾಕ್ತಿವಿ. ದೀಪದ ಕೆಳಗೆ ಕರ್ತವ್ಯ ಅಂತ ಹಾಕ್ಬಾರ್ದು. ನಮ್ಮ ಧಾರವಾಡದಲ್ಲಿ ಇಷ್ಟೊಂದು ಸಮಸ್ಯೆ ಇರುವಾಗ ನಾವು ಇದನ್ನ ಒಂಥರ ಅಭಿಯಾನ ಅಂತ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಮ್ಮ ಗರುಡ ರೋಡ್ಸ್ ಸಿಟಿ ರೋಡ್ಸ್ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಿಟಿಯ ಕೆಲವೊಂದು ಸಮಸ್ಯೆಗಳು, ಏರಿಯಾದ ಸಮಸ್ಯೆಗಳು ನಾನು ತಗೋಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ ಏರಿಯಾ ಸಮಸ್ಯೆ ಇದ್ರು ಕೂಡ ನಮ್ಮ ಈ ಕೆಳಗೆ ನಮ್ಮ ಕರೆ ಮಾಡ್ಕೊಂಡು ನಾವು ಬರ್ತೀವಿ, ನಿಮ್ಮ ಸಮಸ್ಯೆ ಆಲಿಸಿ ಸಂಬಂಧಪಟ್ಟವರಿಗೆ ತಲುಪಿಸ್ತೀವಿ. ಈಗ ವಿಷಯ ಬರ್ತೇನೆ, ಮೈಸೂರು ರೋಡ್ ನಲ್ಲಿ ಕೆಲವೊಂದು ಸಮಸ್ಯೆಗಳು ನಿಜಕ್ಕೂ ಇದ್ದಾವೆ. ಇಲ್ಲಿ ಸಿಮೆಂಟ್ ರೋಡ್ ಅಂತ ಹಾಕಿದ್ದಾರೆ, ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಶಾಸಕರು ಅದ್ಭುತವಾದ ನಿಜಕ್ಕೂ ಒಳ್ಳೆ ಕೆಲಸಗಾರರು ಅಂತ ನಾ ಹೇಳ್ತೇನೆ. ಅವ್ರ ಬಗ್ಗೆ ನಮ್ದು ಯಾವುದೂ ತಕರಾರು ಇಲ್ಲ, ಯಾಕಂದ್ರೆ ನಾವು ಇದು ಹೊಗಳಿಕೆ ಅಂತಲ್ಲ, ಇದು ವಂಡರ್ಫುಲ್ ವರ್ಕರ್. ಆದ್ರೆ ಇಲ್ಲಿ ಕೆಲವೊಂದು ಅವ್ರಿಗೆ ಏನ್ ತಲುಪಿಸಬೇಕಾಗಿದೆ ನಮ್ಮ ಅಹವಾಲುಗಳು ತಲುಪ್ತಾ ಇಲ್ಲ ಅನ್ಕೊಳ್ತೀನಿ, ಯಾಕಂದ್ರೆ ಎಲ್ಲಾ ಕಡೆ MLAಗಳು MPಗಳು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ನಾವು ಕೆಲವೊಂದು ಸತಿ ಓಟ್ ಹಾಕಿದ ತಕ್ಷಣ ನಾವು ಮಾತಾಡ್ಬಿಡ್ತೀವಿ, ಅಂದ್ರೆ ಓಟ್ ಹಾಕಿ ಅವ್ರನ್ನ ನಾಯಕರನ್ನ ಮಾಡ್ಬಿಡ್ತೀವಿ. ಅವ್ರು ನಮ್ಮ ಸೇವಕರು ಅಂತಾನೆ ಕೆಲವೊಂದ್ ಬಂದಿರ್ತಾರೆ, ಸೇವಕರನ್ನ ಯಾಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತೀರ? ಸೊ ನೀವು ಹಕ್ಕನ್ನ ಚಲಾಯಿಸುವಾಗ ಕರ್ತವ್ಯನ ಮನೆ ಬಾರದು, ನೀವು ಕರ್ಕೊಂಡ್ ಬನ್ನಿ ಅವ್ರನ್ನ, ನಿಮ್ ವರ್ಕ್ ಮಾಡಿಸಿ, ಅವ್ರು ಮಾಡಕ್ ರೆಡಿ ಇರ್ತಾರೆ. ಸೊ ಅವ್ರಿಗೆ ದೂರದೃಷ್ಟಿ ಇರಲ್ಲ, ನಿಮ್ಮ ಸಮಸ್ಯೆಗಳನ್ನ ಅವ್ರಿಗೆ ತಲುಪಿಸ್ತಾ ಹೋಗ್ರಿ, ಖಂಡಿತ ಬರ್ತಾರೆ. ಗರ್ಡ ನಿಮ್ ಜೊತೆಗೆ ಇರ್ತದೆ, ಈ ಸಮಸ್ಯೆಗಳನ್ನ ಅವ್ರಿಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಹಾಗೆ ಕಾರ್ಪೊರೇಟರ್ಗಳನ್ನ ಸ್ವಲ್ಪ ಗಂಟೆ ಹೊಡೆದು ಎಕ್ಸ್ಟ್ರಾ ಮಾಡ್ಕೊಂಡಂತೆ, ಅಂದ್ರೆ ಅವರು ನಿಮ್ಮ ಕಾರ್ಪೊರೇಟರ್ಗಳು ಕೆಲವೊಂದು ತಮ್ಮದೇ ಆದ ವರ್ಕ್ ಗಳಲ್ಲಿ ಬಿಸಿ ಇರ್ಬೋದು, ಕರೆಸ್ಲಿ ಅವ್ರನ್ನ, ಕರೆಸಿದ್ರೆ ಬರಲ್ಲ ಅಂದ್ರೆ ಅದಕ್ಕೊಂದು ಬೇರೆ ರೀತಿಯಿಂದ ನಾವು ಬೈಕ್ ತಗೊಂಡು ಹಾಕೋಣಂತೆ. ಕರೆದಾಗ ಅವ್ರು ಖಂಡಿತ ಬರ್ತಾರೆ, ಸ್ಪಂದಿಸ್ತಾರೆ. ನಿಮ್ಮ ಸವಾಲುಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಅವ್ರ ಮುಂದೆ ತಗದಿಡ್ಲಿಕ್ಕೆ ನೀವೇ ಬರ್ತಾ ಇದ್ರೆ ಯಾರು ತಲುಪಿಸ್ತಾರೆ? ಯಾರು ಬಂದು ಮಾಡಿ ಅಂತ ನೀವ್ಯಾಕೆ ಕೊಡ್ತೀರಾ? ನಿಮ್ಮನೇ ಕಸ ನೀವ್ ಹೇಗೆ ಕೊಡ್ತೀರಾ? ಈಗ ಅದ್ಭುತವಾಗಿ ಕಸದ ಕಾರ್ಯಕ್ರಮ ನಡೀತಾ ಇದೆ, ದಿನ ಇನ್ ಟೈಮ್ಗೆ ಗಾಡಿ ಬರ್ತದೆ. ಹಾಗೆ ನಿಮ್ಮ ಸಮಸ್ಯೆಗಳಾದಾಗ ಕಾರ್ಪೊರೇಟರ್ ಅವ್ರು ಹೇಳಿ ಇಲ್ಲಿ ಸ್ಪಂದಿಸ್ತಾರೆ. ಇಲ್ಲ ಯಾರು ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಹೇಳಿ ನೀವು ಅರ್ಥ ಕೂತ್ಕೊಂಡ್ಬಿಡಿ. ನಿಮ್ಮ ಮನೆ ಕೆಲಸದಾಗೆ ಬರ್ಲಿಲ್ಲ ಅಂತಂದ್ರೆ 10 ಸತಿ ಫೋನ್ ಮಾಡ್ತೀರಾ, ಏನಮ್ಮ ಯಾವಾಗ ಬರ್ತೀರ ಅಂತ. ನಿಮ್ಗೆ ಏನೇ ಕೆಲಸಗಳನ್ನ ನಿಮ್ದ ಮನೆ ಅನ್ಕೊಂಡು ಮಾಡಿದಾಗ ಖಂಡಿತ ಇದು ಒಂದು ಯಶಸ್ವಿ ಸಿಗ್ತದೆ ಅಂತ ಹೇಳ್ತೀನಿ. ನಮ್ಮ ಗರ್ಡ ಪ್ರಯತ್ನ ಕೂಡ ಅದೇ. ಈಗ ಬನ್ನಿ, ನಾವು ಮಹಿಷಿಯ ರೌಂಡ್ಸ್ ಮಾಡುವಾಗ ಕೆಲವೊಂದು ಸಮಸ್ಯೆಗಳು ಹೇಳಿದ್ದಾರೆ, ಅದನ್ನ ಸರ್ ತಮಗೆ ತಲುಪಿಸ್ತಾ ಇದೀವಿ. ನೀವು ಅದನ್ನ ನೋಡಿ ನಿಮಗೆ ನಿಜವಾಗ್ಲೂ ಅದ್ರ ಸಮಸ್ಯೆ ಇದೆ ಅಂತ ಅನಿಸ್ತದೆ, ಖಂಡಿತ ಅದಕ್ಕೊಂದು ಸೊಲ್ಯೂಷನ್ ಕೊಡಿ. ನಮ್ಮ ಉದ್ದೇಶ ನಿಮಗೆ ಹರಾಸ್ಮೆಂಟ್ ಮಾಡೋದಲ್ಲ, ನಿಮಗೆ ನಿಮ್ಮ ವರ್ಕ್ ಗಳನ್ನ ನಾವು ಇನ್ನೊಂದು ಪೊಟೆನ್ಶಿಯಲ್ ಇಂದ ಇನ್ಕ್ರೀಸ್ ಮಾಡೋದೇ ಈ ಗರುಡ ರೌಂಡ್ಸ್ ನ ಉದ್ದೇಶ ಇದೆ. ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಆಗಿರ್ಲಿ, ನಮ್ಮ ಧಾರವಾಡ ನಮ್ಮ ಹೆಮ್ಮೆ ಆಗಿರ್ಲಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ವೀಕ್ಷಕರೇ, ಇದು ಗರುಡ ಸಿಟಿ ರೌಂಡ್ಸ್ ಅಭಿಯಾನ. ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿಯ ಏರಿಯಾದ ಸ್ಮಾರ್ಟ್ ಪ್ರಾಬ್ಲಮ್ಸನ್ನ ನಿಮಗೆ ತೋರಿಸೋಕ್ಕೆ ನಮ್ಮ ಗರುಡ ಬರ್ತಾ ಇದೆ. ವೀಕ್ಷಕರೇ, ಮತದಾನ ಹಕ್ಕು ಚಲಾಯಿಸ್ತೀರಾ ನೀವು, ಆಗ ಯಾರನ್ನೋ ಗೆಲ್ಲಿಸ್ತೀರಾ, ಗೆದ್ದ ಮೇಲೆ ಅವರ ಅಪಾಯಿಂಟ್ಮೆಂಟ್ಗಾಗಿ ಹಲ್ಲು ಗಿಂಚ್ತಾ ಅಲ್ರಿ? ಇದು ಯಾಕೆ ಬೇಕ್ರಿ ನಿಮಗೆ? ಎಲ್ಲ MLA MPಗಳು ಬಂದು ಮಾಡ್ತಾರೇನ್ರಿ ಕೆಲಸ? ಆಗುತ್ತಾ ಅವ್ರಿಗೆ? ಅಧಿಕಾರಿ ಅಲ್ಲಿ ಏರಿಯಾ ವೈಸ್ ಕಾರ್ಪೊರೇಟರ್ ಅಂತ ಇರ್ತಾರೆ. ನೀವು ಹಕ್ಕು ಚಲಾಯಿಸುವಾಗ ಕರ್ತವ್ಯ ಮರಿಬಾರ್ದು. ನಿಮ್ಮ ಮನೆಗೆ ಕೆಲಸದಾಕೆ ಬಂದಿಲ್ಲ ಅಂದರೆ ಫೋನ್ ಹಚ್ತೀರಾ? ನಿಮ್ಮ ಏರಿಯಾ ಕಾರ್ಪೊರೇಟರ್ ಫೋನ್, ನಿಮ್ಮ ಊರು MLA MP ಫೋನ್ ನಿಮ್ಮ ಕೈಯಲ್ಲಿ ಇದೆಯಾ? ಎಷ್ಟು ಜನರ ಕೈಯಲ್ಲಿದೆ ಸ್ವಲ್ಪ ಅವಲೋಕಿಸಿ. ಯಾಕೆ ಅವರೇನು ಗುಮ್ಮನ?
ವೋಟ್ ಹಾಕಿದ್ರೆ ನಾಯಕರ ಅಂತ ನಿಮಗೆ ಭಯಾನ? ಅವ್ರನ್ನ ಗೆಲ್ಸಿದ ಮೇಲೆ ನಾಯಕರು ಯಾರ್ರಿ? ಎಲ್ಲರೂ ಇಲ್ಲಿ ನಿಮ್ಮ ಸೇವೆ ಮಾಡೋ ಸೇವಕರು ತಾನೆ. ಅವರು ನಿಮ್ಮ ಸೇವೆಗಾಗಿ ನಮ್ಮ ಮತ ಹಾಕ್ರಿ ಅಂತ 5 ವರ್ಷಕ್ಕೊಮ್ಮೆ ಬರ್ತಾರೆ ತಾನೆ. ಕರೀರಿ ಅವ್ರನ್ನ, ಸೇವೆ ಸರಿ ಇಲ್ಲ ಅಂತ ಹೇಳ್ರಿ ಅವ್ರಿಗೆ. ಅದಕ್ಕೂ ನಿಮ್ಮಲ್ಲಿ ಒಬ್ಬರು ಲೀಡರ್ ಬೇಕಾ? ನಿಮಗೆ ನೀವೇ ಲೀಡರ್ ಆಗ್ರಿ. ಈಗ ನೋಡಿ, ಧಾರವಾಡ ಮೈಸೂರು ರೋಡಿಗೆ ನಮ್ಮ ತಂಡವನ್ನು ಫೋನ್ ಮಾಡಿ ಕರೀತಾರೆ, ಸರ್ ಬನ್ನಿ. ಇಲ್ಲಿ ಫುಟ್ಪಾತ್ ಬ್ಲಾಕ್ಸ್ನ ಆಟೋದಲ್ಲಿ ಹೇರ್ಕೊಂಡು ಹೋಗ್ತಾ ಇದ್ದಾರೆ. ಸಿಮೆಂಟ್ ರೋಡ್ ಇಲ್ಲಿ ಅರ್ಧ ಶೇವ್ ಮಾಡಿದ ಮುಖದಂಗೆ ಆಗಿದೆ. ಡ್ರೈನೇಜ್ ಸ್ಮೆಲ್ ಬರ್ತಾ ಇದೆ. ಪ್ಲಾಟ್ಫಾರ್ಮ್ ಅನ್ನೋದು ಮರೆತು ಮನೆ ಆಚೆ ಈಚೆ ಗೋಡೆ ಕಟ್ಟಿದ್ದಾರೆ ಕೆಲವೊಬ್ರು. ತೋರಿಸ್ತೀವಿ ಬನ್ನಿ. ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್, ಈ ಸಮಸ್ಯೆ ಯಾರಿಗೆ ಹೇಳೋದು? ನಾವು ಇಲ್ಲಿ ಹೇಳ್ತೀವಿ, ಅವ್ರು ಕೇಳ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಏನೂ ಆಗಲ್ಲ. ಇಲ್ಲಿ ನಾವು ಇಲ್ಲಿ ಹೋದಾಗ ಅವರು ತಮ್ಮ ಸಮಸ್ಯೆ ಹೇಳಿದರು. ಇದನ್ನು ಕೇಳಿ ನೀವು ಮೂಕರಾಗ್ತಿರೋ, ನೋಡಿ ಕೆಲಸ ಸರಿಪಡಿಸ್ತಿರೋ, ಕಾದು ಮತ್ತೆ ಬರ್ತೀವಿ. ಇದು ಗರ್ಡನ ಸಿಟಿ ರೌಂಡ್ಸ್. ಸರ್, ಇಲ್ಲಿ ಕವರ್ ಮಾಡ್ತಾ ಮಾಡ್ತಾ ಇಲ್ಲಿ ಸ್ವಲ್ಪ ಏನು ಗ್ಯಾಪ್ ಬಿಟ್ಟಿದಾರಲ್ಲ, ಯಾಕೆ ಇದು? ಟೈಮ್ ಗ್ಯಾಪ್ ಇದೆ ಸರ್, ಅದೇನು ಫಿಲಪ್ ಮಾಡಲ್ಲ ಅವರು. ಏನು ಟೆಂಪರ್ ಯಾವ್ದಾರ ಮಣ್ಣ ಕಡಿ ಹಾಕ್ತಾರೆ, ಓಡಿಬಿಡ್ತಾರೆ, ಕಲಾಸ್ ಮುಗಿತು. ಸೊ ಈ ಮಳೆಗಾಲದಲ್ಲಿ ಅಥವಾ ಗಾಡಿ ಓಡೋವಾಗ ನೋಡ್ರಿ ಹೇಗೆ ಅದು ತಗ್ಗಿನಲ್ಲಿ ಮಳೆಗಾಲದಾಗ ಯಾವ್ದು ಮತ್ತೆ ದೊಡ್ಡ ತಗ್ಗಾಗ್ಬಿಡ್ತಾವೆ ಇಲ್ಲಿ ಗಾಡಿಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಏನ್ ಹೇಳ್ತಾರ ಅವ್ರು ಬಂದಾಗ ನೀವು ಕೇಳಿದ್ರ ಸರ್? ಹೇಳಿ, ನಾವು ಇಲ್ಲಿ ಮ್ಯಾಚ್ ಹಾಕಂಗಿಲ್ಲಪ್ಪ, ಇಲ್ಲಿ ಎಲ್ಲ ಮೇಕಪ್ ಮಾಡಂಗಿಲ್ಲ ಅಂದ್ರೆ ನಮ್ದು ಪೇಮೆಂಟ್ ಬಂದಿಲ್ಲ, ಪೇಮೆಂಟ್ ಆಗಿಲ್ಲ. ಸೊ ಕಾಂಟ್ರಾಕ್ಟರ್ ತಮ್ಮ ಸಮಸ್ಯೆ ಹೇಳ್ತಾರೆ. ಸೊ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ. ಜನ ಎಷ್ಟು ಮಂದಿ ಬಿದ್ದಾರೆ ಗಾಡಿ ತಗೊಂಡಿದ್ರು ಇಲ್ಲಿ ತುಂಬಿದ್ರು ನೋಡ್ರಿ, ಇಷ್ಟು ಕಸ ಮೊನ್ನೆ ತೆಗ್ಸಿದ್ರು. ಇದು ಪೂರ ಕ್ಲೋಸ್ ಮಾಡಿಲ್ಲ. ಇದು ನಾನೇನ್ ಮಾಡಿದ್ದೆ, 4 ಮಂದಿ ಬೀಳಬಾರ್ದು ಅಂತ ಒಂದು ಕಲ್ಲು ಹಾಕಿದೆ. ಆ ಕಲ್ಲು ಹಾಕದ ಕಲ್ಲ ನೋಡ್ರಿ, ಅದನ್ನ ಅಲ್ಲಿ 50 ಬೈದೆ ಅಲ್ಲಿ ಆ ಕಡೆ. ನೀವು ನಾನೇ ಕಲ್ಲು ಹಾಕಿದ್ರಿ, ನಮ್ಮ ಮನೆಯಿಂದ ಕಲ್ಲು ತಗೊಂಡ್ ಬಂದು ಇಲ್ಲಿ ಹಾಕೇನಿ. ನೀನು ಕಲ್ಲು ಹಾಕ್ಸಿದೇನೆ ಇಲ್ಲಿ, ಕಲ್ಲು ಹಾಕ್ಸಿ ಮ್ಯಾಲಿಂದ ಅಂತ ನಮ್ಮ ಒಂದಷ್ಟು ಮಣ್ಣು ತಂದು ಸುರಿದೇನೆ ಇಲ್ಲಿ. ಇಲ್ಲಿ ಅಲ್ಲಿ ನೋಡ್ರಿ, ಅಲ್ಲಿ ಏನ್ ಮಾಡ್ತಾರೆ, ಯಾವ್ದಾರ ಒಂದು ಕಲ್ಲು ಇಡ್ತಾರೆ ಹಾಕ್ಲಿಕ್ಕೆ ಹೋಗ್ತಾರೆ. ಇವತ್ತು ಬೈದೆ, ಇವತ್ತು ಆ ಕಲ್ಲು ತಂದು ಇಲ್ಲಿ ಇಟ್ಟು ಹಾಕ್ಲಿಕ್ಕೆ ಹೋಗ್ತಾನೆ. ತೆಗಿತರಲ್ಲ ಈಗ ನೀವೊಂದು ಜೋರ್ ಮಾಡಿದೆ, ಏನ್ ಮಾಡ್ತೀರಿ ಹೇಳ್ರಿ? ಇದನ್ನು ಈಗ ಒಳ್ಳೆ ಕಲ್ಲಲ್ಲ, ಇದು ಅದು ಗಟ್ಟಿ ಕಲ್ಲಲ್ಲ. ಸೊ ಇದು ಕವರ್ ಆಗ್ಲಿಕ್ಕೆ, ಆ ಟೈಪ್ ಕವರ್ ಆಗ್ಲಿಕ್ಕೆ ಮಾಡಿದ್ರು, ಕವರ್ ಆಗ್ಲಿಕ್ಕೆ ಅಂತ ಮಾಡಿದ್ ನಾನು. ಸೊ ಒಂದ್ ರೀತಿಯಿಂದ ನೀವು ಬೇರೆ ಕಾಮಗಾರಿ ನೀವು ಮಾಡ್ತಾ ಇದ್ದೀರಾ ಅನ್ನಂಗೆ ಆಯ್ತು. ಅಷ್ಟು ಕಸ ಮೊನ್ನೆ ತೆಗ್ಸಿದ್ರು, ಅದನ್ನ ಸಂಡೆ ಸಂಡೆ ಯಾರು ಇರ್ತಿರ್ಲಿಲ್ಲ. ಇಲ್ಲ ರೀ ಪಾಪ, ಮತ್ತೆ ಕಡೆಗೆ ನಾವು ಹೇಳಿದ್ದಕ್ಕೆ ಅವರು ಬಂದು ಅವರು ಬಂದು ನಂಬರ್ ಇಟ್ಕೊಂಡಿದ್ದೀನಿ ರೀ ನೋಡ್ರಿ. ಅಷ್ಟಾಗಿ ನೋಡ್ರಿ, ಮತ್ತೆ ಕಸ ಹಾಕ್ಯಾರ್ರಿ. ಆಮೇಲೆ ಈಗ ಒಂಥರ ಗೋಡೆ ಕಟ್ಟಿದಂಗೆ ಕಟ್ಟಿದಾರಲ್ಲ, ಅದೇನದು ಆಕ್ಚುಲಿ? ಎರಡು ಕಡೆ ಕಟ್ಟಿದ್ದಾರೆ, ಎರಡು ಕಡೆ ಕಟ್ಟಿದ್ರು, ಒಂದೇ ಕಡೆ ಇಟ್ಟಿದ್ರು, ಈಗ ಈ ಕಡೆನೇ ಕಟ್ಟಿದ್ದಾರೆ. ದಿಸ್ ಇಸ್ ಫುಟ್ಪಾತ್. ಈಗ ಫುಟ್ಪಾತ್ ಮೇಲೆ ನೀವು ಗಾಡಿ ಕಟ್ತೀರಾ ನಮ್ಗೆ ಕಾರ್ಪೊರೇಷನ್ ಅವ್ರು ಕೇಳಿ ಹೋಗ್ಯಾರ. ಕಾರ್ಪೊರೇಷನ್ ಬಂದರು ಸುಮ್ಮನೆ ಹೋಗ್ಬಿಡ್ತಾರ, ಏನು ಮಾತಾಡಂಗಿಲ್ಲ. ಯಾರು ಮಾತಾಡೋದಿಲ್ರಿ, ನಾವು ಹೋಗಿ ಅಲ್ಲಿ ಹೋದ್ರೆ ರೆಸ್ಪಾನ್ಸ್ ಇಲ್ಲ. ಕಂಪ್ಲೇಂಟ್ ಕೊಟ್ಟರು, ಯಾರು ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಯಾವ ಹಾಯಂಗಿಲ್ಲ. ರೋಡ್ ಮಾಡಕತ್ತಾರ ನಮಗೆ, ಈಗ ನಾವು ಏನು ಹೇಳ್ತೇವೆ ತಪ್ಪು ಮಾಡಕತ್ತಾರ ರೋಡ್ ಅಂದ್ರೆ ಯಾವ ಕೇಳಕ್ತಾರೆ. ಹೊಸ ಚೇಂಬರ್ ಇದೆ, ಒಂದು ಹೊಸ ಚೇಂಬರ್ ಇದೆ ಇಲ್ಲಿ. ಈ ಚೇಂಬರ್ ನಾ ಮುಚ್ಚಿದ್ದಾರೆ, ನಾನು ಒಬ್ಬಳು ಪಡ್ಕೊಂಡೇರಿ, ಎಷ್ಟು ಪಡ್ಕೊಂಡೆ. ಈ ಚೇಂಬರ್ ಇದ್ದಾರೆ, ಮುಚ್ಚಬೇಡ್ರಿ ಮುಚ್ಚಬೇಡ್ರಿ ಅಂತ. ಇಂಥಲ್ಲಿ ಒಂದು ಚೇಂಬರ್ ಇದೆ ಇಲ್ಲಿ, ಅದನ್ನು ಮುಚ್ಚಿದ್ದಾರೆ. ಆಮೇಲೆ ಇನ್ನು ಅಲ್ಲಿ ಕಾರ್ ಮೀಟರ್ ನೋಡ್ರಿ, ಅಲ್ಲಿ ಆದ್ರೆ ಹೊಸ ಚೇಂಬರ್, ಅಲ್ಲಿ ಒಂದದ, ಅದನ್ನು ಮುಚ್ಚಿದ್ದಾರೆ. ಈಗ ಸಪೋಸ್ ಲೀಕೇಜ್ ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀವಿ? ಯಾರು ನಾವು ಹೊಡ್ಕೋಬೇಕ್ರಿ? ಯಾರು ಕೇಳೋ ಇಲ್ಲೇ ಇಲ್ಲ ಇಲ್ಲಿ, ಇಲ್ಲಿ ಕೇಳೋದೇ ಇಲ್ಲ ಯಾರು. ಈಗ ನೋಡ್ರಿ, ಈಗ ಯಾರು ಒಬ್ರು ಮುದುಕ ಮನುಷ್ಯ ಯಾರಾದ್ರಲ್ಲಿ ಮಾತಾಡ್ತಾರೆ. ಕಾರ್ ಕಡೆ ಒಂದಿದೆ, ಅದು ಬ್ಲಾಕ್ ಮಾಡಿಬಿಟ್ಟು. ಯಾರು ಬೇಕಾದ್ರೆ ಫುಟ್ಪಾತ್ ಮೇಲೆ ಗೋಡೆ ಕಟ್ಕೋಬೋದ? ಅದೇನಾದ್ರು ಕಾರ್ಪೊರೇಷನ್, ನಾವು ಏನ್ ಹೇಳಕ್ಕೆ ಕಾರ್ಪೊರೇಷನ್ ಅವ್ರು ಬಂದು ಇನ್ನೂ ಎಂಕ್ವೈರಿ ಮಾಡ್ತಾ ಇಲ್ಲ ಅಂದ್ರೆ ನಾವು ಏನು ಹೇಳ್ಬೇಕು? ಈಗ ಬಂದಿದ್ದಾರೆ ಯಾರಾದ್ರೂ ಬಂದು ಕೇಳಿ? ಯಾರು ಒಂದ್ ಸಿಂಗಲ್ ಪರ್ಸನ್ ಬಂದು ಕೇಳಿ? ಈಗ ನಿಮ್ದು ಒಂದು ಹೇಳ್ತಾ ಇದ್ರಿ ಮೇಡಮ್, ಏನೋ ಚೇಂಬರ್ ಸಮಸ್ಯೆ ಏನಾಗಿದೆ? ಚೇಂಬರ್ ಅಂತ ಹೇಳಿ ಚೇಂಬರ್ ನೀವು ಹೋಗ್ಬೇಕು.
ಕನಿಷ್ಠ ಮೂರ್ ಸಲ ಮಾಡಿದ್ರೆ ಈಗ ನೀವು ರೋಡ್ ಮಾಡ್ತೀರಂದ್ರೆ ಈಗ ಆಕ್ಚುಲಿ ಇಂಜಿನಿಯರ್ ಬಂದ ನೋಡ್ಬೇಕದ ಸಪೋಸ್ ಇಲ್ಲಿ ಒಂದು ರೋಡ್ ಇದೆ ರೋಡಿಗೆ ಬರ್ಲಿಕ್ಕೆ ರೋಡ್ ಬೇಡ ಬೇಕೋ ಬೇಡ ಸರ್ ಹುಡುಗರು ಶಾಲಿ ಹುಡುಗರು ಹೋಗ್ತಾರಲ್ಲ ಈಗ ಹಂಗ ಇದು ರೋಡ್ ಏನ್ ಗೌರಿ ಪಾಸ್ ಮಾಡಕ್ಕಾಗಿಲ್ಲ ನಡ್ಕೊಂಡಿಲ್ಲ ರೋಡ್ ಬೇಡ ಅಂದ್ರೆ ಕಾರ್ಪೊರೇಷನ್ ರೋಡ್ ಇದೆ ಏನಾದ್ರೂ ಆಲ್ಟರ್ನೇಟ್ ಮಾಡ್ಬೇಕು ಮಾಡ್ಬೇಕು ಇದಾದ್ರೂ ಮಾಡ್ಬೇಕು ಸರ್ ಇಷ್ಟು ಎತ್ತರ ಮಾಡಿದ್ರೆ ಇದು ರೋಡ್ ಕಾರ್ಪೊರೇಷನ್ ರೋಡ್ ಇದನ್ನ ಮನೆ ರೋಡ್ ಅಲ್ಲ ರೋಡ್ ಬೇಡ ಅಂದ್ರೆ ಸೈಟ್ ಮಾಡಿ ಮಾಡ್ಬೇಡೋಣ ಅಂತೀರ ನೀವು ಇಲ್ಲಿ ಇಲ್ಲಿಂದ ಏನಾದ್ರೂ ಮ್ಯಾಲಿಂದ ಹೆಂಗೆ ಏನಂತಾರಲ್ಲ ಯಾವ ರೀತಿ ಇಳಿಬೇಕು ಅಂತ ಮಕ್ಕಳು ನಾವು ಹಾಕಿದ್ ಅಲ್ಲಿ ಕಲ್ಲು ಹಾಕಿದ್ದು ಗಾಡಿ ಹಾಯಿಸಿ ಹೊಡೆದ್ರು ನೋಡ್ರಿ ನೀವೇ ನೋಡ್ರಿ ಅದ್ ಮತ್ತೆ ಕೆಳಗೆ ಬಿತ್ತು ಮೊನ್ನೆ ಸಂಡೆ ನಮ್ಮನೆ ಹುಡುಗನ ನಾವು ಸ್ವಂತ ಇದರಿಂದ ಹಾಕ್ಸಿದ್ರು ಹೌದು ಸ್ವಂತ ತೆಗ್ಸಿದ್ದೇನೆ ಅವ್ರು ಒಬ್ರು ಬಂದ್ರು ಕಾರ್ಪೊರೇಷನ್ ಒಬ್ರು ಪಾಪ ಸಂಡೆ ಅಂದ್ರೆ ಒಂದು ಹುಡುಗಿನ ಕಳಿಸಿದ್ರು ಮೇಡಮ್ ಒಂದ್ ರೀತಿಯಿಂದ ಈ ಎರಡು ಏನೈತಲ್ಲ ಮಾಡಿಕಲ್ ಅಂತ ಕಾಂಟ್ರಾಕ್ಟ್ ನೀವು ತಗೊಂಡಿದೀರ ವಿತೌಟ್ ಅಮೌಂಟ್ ತಗೊಂಡಾಗಿದೆ ಮತ್ತೆ ಅಲ್ಲಿ ಹೊಡೆದ್ ನೋಡ್ರಿ ಕಲ್ ಅದ ಕೆಳಗೆ ಬಿದ್ದಿತ್ರಿ ಇಲ್ಲಿ ಕಟ್ಟಿಕೊಂಡು ಯಾರು ಗೊತ್ತಿಲ್ಲ ಅಲ್ಲಿಗೆ ಅಲ್ಲಿ ಎಷ್ಟು ಜನ ಬಿದ್ದಾರ ಅಲ್ಲಿ ಗೊತ್ತಿಲ್ಲ ಅಲ್ಲಿ ಒಂದು ಸ್ಟೆಪ್ ಇದೆ ಸರ್ ಅದ ಸ್ಕೂಟಿ ತಗೊಂಡು ಹಿಂಗ್ ಬರ್ತಾರ ಅವರು ಫ್ಯಾಮಿಲಿ ತಗೊಂಡು ಅವ್ರ ಡನ್ ಫ್ಯಾಮಿಲಿ ಕಡೆ ಮೂರ್ ನಾಲ್ಕು ಸಲ ಫ್ಯಾಮಿಲಿ ಕಡೆ ಬಿದ್ದ ಕೈಕಾಲು ಮುಕೊಂಡ್ರೆ ಅಲ್ಲಿ ಸರ್ ಇನ್ನೊಂದು ಕೇಳಬೇಕಾಗಿದೆ ಈಗೇನ್ ತಗ್ಗುಗಳು ಮಾಡಿದಾರಲ್ಲ ಅಲ್ಲಿ ಮಾಡಿದಾರಲ್ಲ ಕರೆಕ್ಟ್ ಅದನ್ನ ಪೂರ ಕವರ್ ಮಾಡ್ತಾ ಇಲ್ಲ ಯಾಕೆ ಈಗ ಸುಮಾರು ನಾನು ಕೇಳ್ತಾ ಇದ್ರೆ ಮೂರ್ ನಾಲ್ಕು ಕಾಂಟ್ರಾಕ್ಟ್ ಚೇಂಜ್ ಆಗಿದ್ದಾರೆ ಬಿಲ್ ಪಾಸ್ ಮಾಡಿಲ್ಲ ಅದು ಇದು ಹೇಳಿದ್ರು ಅದು ನಾಗರಿಕರ ಸಮಸ್ಯೆ ಅಲ್ಲ ಅಡ್ಮಿನಿಸ್ಟ್ರೇಷನ್ ಅವ್ರು ಮಾಡಬೇಕಾಗಿದ್ದು ಅದು ಕರೆಕ್ಟ್ ಕಾಂಟ್ರಾಕ್ಟ್ ಇಲ್ಲ ಅಥವಾ ಅನ್ನೋದಕ್ಕೆ ಇಲ್ಲಿ ಅನುಭವಿಸ್ತಾ ಇರೋರು ಮಾತ್ರ ನಾಗರಿಕರು ಹೌದು ಏರಿಯಾದ್ರು ನಿಮ್ದು ಅಂಗಡಿ ಅಲ್ಲೇ ಇದೆ ಹೌದಾ ನೀವು ಸುಮಾರು ಜನ ನೋಡ್ತಾ ಇದ್ದೀರಿ ಎದ್ದು ಬಿದ್ದು ಇದು ಮಾಡೋದು ಬೈಯೋದು ಏನ್ ಮಾಡ್ತಾ ಇದಾರೆ ಜನ ಯಾರನ್ನ ಕೇಳ್ತಾ ಇದಾರೆ ಏನ್ ಹಿಂಗೆ ರೋಡ್ ಆಗಿದೆ ಅಂತ ಬೈತಾರೆ ಜನ ನಾನು ಹೇಳ್ತೀನಿ ಯಾರು ಬೈಯಾಕತ್ತಿರ ಏನ್ ಫಾಯ್ದೆ ಇದ್ರ ಬೈದ್ ಏನೂ ಫಾಯ್ದೆ ಇಲ್ಲ ಸ್ಲೋನೇ ಹೋಗ್ರಿ ನಿನ್ನ ನಿಲ್ರಿ ದೇವರಿಗೆ ಆರಾಧನೆ ಪ್ರಾರ್ಥನೆ ಮಾಡ್ರಿ ಮತ್ತೆ ಹೋಗ್ರಿ ಈಗ ನೀವು ಹೇಳ್ತಾ ಇರೋ ಈ ಸಿಮೆಂಟ್ ರೋಡಿನ ಅವಶ್ಯಕತೆ ಇತ್ತ ಅಂತ ಪ್ರಶ್ನೆ ಮಾಡ್ತಾ ಇದೀರಿ ನೀವು ಈಗ ಅಟ್ಯಾಚ್ಮೆಂಟ್ ಏನ್ ಮಾಡಿದ್ರೆ ಒಂದ್ ಸೈಡ್ ಬೈ ಸೈಡ್ ಅವ್ ಲೆವೆಲ್ ಗಳಿಲ್ಲ ಈಗ ಕೆಲವೊಂದು ಅರ್ಧರ್ಧ ಬಿಟ್ಟಿದಾರಲ್ಲ ಏನದು ಅದ್ರ ಅವ್ರ ಮನಸ್ಸಿಗೆ ಮನ್ನ ಮಾಡಿರ್ ಸರ್ ಅವ್ರು ಯಾರು ಇನ್ಸ್ಪೆಕ್ಷನ್ ಮಾಡೋದು ಯಾರು ಇಲ್ಲ ಆಮೇಲೆ ಇನ್ನೊಂದು ಕೆಲವೊಂದು ಈ ಟೈಪ್ ಏನ್ ಪೇಮೆಂಟ್ಸ್ ಇದಾವಲ್ಲ ಅಂದ್ರೆ ಬ್ಲಾಕ್ಗಳು ಸುಮಾರು ಜನರ ಮನೆ ಕಟ್ಟೆ ಆಗಿದಾವೆ ಅಂದ್ರೆ ಅವರು ಟ್ಯಾಕ್ಸ್ ನಾವು ತುಂಬಿದ್ದೀವಿ ನಾವು ತಗೊಂಡು ಹೋಗ್ತೀವಿ ಅಂದಾಗ ಜನರು ನಮ್ಮ ಎದುರಿಗೆ ಆಟೋದಲ್ಲಿ ತಗೊಂಡು ಹೋಗ್ತಾ ಇದಾರೆ ಕಲ್ಲುಗಳನ್ನ ಸರ್ ಈಗ ಅವರು ಈಗ ನಿಮ್ಮ ಕೆಲಸ ಮಾಡ್ತಿರೋ ಎಷ್ಟು ದಿವಸ ಕಾಂಟ್ಯಾಕ್ಟ್ ತಗೊಂಡಿರ್ತಾರೆ ಅಂದ್ರೆ ನೀವು ಹೇಳೋ ಪ್ರಕಾರ ನಿಜವಾದ ಟ್ಯಾಕ್ಸ್ ಪೇಯರ್ ತಮ್ಮ ಪ್ರಾಪರ್ಟಿನ ಮನೆ ತಗೊಂಡು ಹೋಗ್ತಾ ಇದಾರೆ ಒಳ್ಳೇದಂತ ಹೇಳಿದ್ರೆ ನಾನು ಟ್ಯಾಕ್ಸ್ ಕೊಡ್ತಾ ಇದೀನಿ ನಾನು ತಗೊಂಡು ಹೋಗ್ತಾ ಇದ್ದೀನಿ ತಗೊಂಡಿದ್ದು ಹೋದ್ರು ಇವ್ರಿಗೆ ಯಾರಿಗೂ ಮತ್ತೆ ಚಿಂತೆ ಇಲ್ಲ ಸರ್ ಯಾರು ಇನ್ಕ್ವೈರಿ ಮಾಡಿಲ್ಲ ಯಾರು ತಗೊಂಡು ಹೋಗ್ಯಾರ ಅಂತ ಹೇಳಿ ಯಾರು ತಗೊಂಡು ಹೋಗ್ಯಾರ ಯಾರು ಅವ್ರ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಓವರ್ಆಲ್ ನಾವು ಅಲ್ಲಿಂದ ಕವರ್ ಮಾಡ್ತಾ ಬಂದ್ವಿ ಈಗ ಓವರ್ಆಲ್ ನಾವು ಅಲ್ಲಿಂದ ಕವರ್ ಮಾಡ್ಕೊಂತ ಬಂದೆ ಬಾಗಲಕೋಟೆ ಬಂಕ್ ಹತ್ರ ನಾವು ನಮ್ಮ ಇದರಲ್ಲಿ ತೋರಿಸ್ತೀವಿ ನಾವು ಒಂಥರ ಎಲ್ಲರನ್ನೂ ಅಡ್ಮಿನಿಸ್ಟ್ರೇಷನ್ ಎಚ್ಚರಿಸ್ತೀವಿ ಕೂಡ ಒಟ್ಟಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಯು ಆರ್ ನಾಟ್ ಹ್ಯಾಪಿ ವಿತ್ ದಿಸ್ ವರ್ಕ್ ನೋ ನೋ ವಿ ಆರ್ ನಾಟ್ ಹ್ಯಾಪಿ ವಿತ್ ದಿಸ್ ನಾಟ್ ಎಟ್ ಆಲ್ ಹ್ಯಾಪಿ ಅಂತ ಹೇಳ್ತಾರೆ ಸೊ ಈ ರೀತಿಯಿಂದ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು ಅಮ್ಮ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಒಬ್ಬ ಇಲ್ಲಿ ಒಟ್ಟು ನಮ್ಗೆ ಕರೆಕ್ಟ್ ಮಾಡಿ ಕೊಡ್ರಿ ಅಂತೇನೆ ಇಲ್ಲಿ ನೋಡ್ರಿ ಅಲ್ಲಿ ಗಟಾರ ನೀರ್ ಹೆಂಗ್ ನಿಂತಾರ ನೋಡ್ರಿ ಗಟಾರ ಮಟ್ಟ ವೇಟ್ ಮಾಡ್ತಾರೆ ಈ ರೋಡ್ ಮಾಡ್ತಾರೆ ಇನ್ಸ್ಪೆಕ್ಷನ್ ಮಾಡಕ್ಕೆ ಯಾರು ಬರ್ಬೇಕು ಸರ್ ನೀವು ಬಿಡ್ರಿ ಮನಸ್ಸಿಗೆ ಬಂದ ಮಾಡ್ತಾ ಇದಾರೆ ಎಲ್ಲಾರು ಹಂಗಾರೆ ಡ್ರೈನೇಜ್ ವಾಟರ್ ಕಟ್ಟಿ ಬಿಟ್ಟುಬಿಡೋಣ ತುಂಬಿತ್ರಿ ಕಸ ಮೊನ್ನೆ ಅಂದ್ರೆ ಇಲ್ಲಿ ಒಂದು ಬಲಿ ಕೇಳ್ತಾ ಇದೆ ಅಂತ ವೀಕ್ಷಕರೇ ಈ ತೋರ್ಸ್ತಾ ಇರೋ ಗುಂಡಿ ಒಂದು ಬಲಿ ಕೇಳ್ತಾ ಇದೆ ಸೊ ಇದು ಬಲಿ ಕೊಟ್ಟಮೇಲೆ ಆದ್ರೂ ಕೂಡ ಆಡಳಿತ ಎಚ್ಚರಿಕೊಳ್ತದ ಅಂತ ನೋಡಬೇಕಾಗಿದೆ ಸೊ ನಾವೀಗ ಕ್ಯಾಮ್ರಾಮನ್ ಅಮೋಘ್ ಜೊತೆ ಕೃಷ್ಣಮೂರ್ತಿ ಗರಡ ಟಿವಿ ಧಾರವಾಡ ಏನಾಗಲಿ ಮುಂದೆ ಸಾಗು ನೀ ಬಯಸುತ್ತಿಲ್ಲ ಸಿಗದು ಬಾಳಲಿ ಬಯಸುತ್ತಿಲ್ಲ ಸಿಗದು ಬಾಳಲಿ ನನ್ನ ಮಾತು ಸುಳ್ಳಲ್ಲ ಓ ನನ್ನ ಮಾತು ಸುಳ್ಳ
ಬಯಸಿದ್ದಿಲ್ಲ ಸಿಗದು ಬಾಡಲಿ, ಬಯಸಿದ್ದಿಲ್ಲ ಸಿಗದು ಬಾಡಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.